ಅಲ್ಲ ಫ್ರೀ ಫ್ರೀ ಮಾಡಿಬಿಟ್ಟು ಬಲಗೈ ಕೊಟ್ಟಿ ಅಡಗೈ ಕಿತ್ಕಂತಾರಲ್ಲ ಸರ್ಕಾರ ಸೇನೆನ ಸರ್ ಆದೇಶಿಗೆ 5 ಕ್ಕೆ ಗ್ಯಾರಂಟಿ ಕೊಟ್ಟರಲ್ಲ ಎಲ್ಲ ಫ್ರೀನಾ ಆ ಫ್ರೀ ಕೊಟ್ಟಿದ್ದ ಈ ಕಡೆಯಿಂದ ಉಸ್ತು ಮಾಡ್ಕಂತ ಅಷ್ಟೇನೆ ಮನೆ ಯಜಮಾನಿ ಅಂತ ರೇಷನ್ ಕಾರ್ಡ್ ಎಲ್ಲರಿಗೂ ಇದೆ ಯಾರು ಮನೆಗೆ ಇರಿ ಇರ್ತಾರೆ ಅವರಿಗೆ ಕೊಡಬಹುದು ಬೆಳಗ್ಗೆ ಸಂತಕ ಕ್ಯೂ ನಿಂತುಕೊಂಡ್ರು ಸಿಗ್ತಾ ಇಲ್ಲ ಏನಿದಿಲ್ಲ ಸರ್ವರ್ ಇಲ್ಲ ಅದಿಲ್ಲ ಅಂತ ಜನ ಅಲ್ಲಿ ಬಿದ್ಸಾಯ್ತಾರೆ ಎಲ್ಲ ಈಗ ದುಃಖ ಆತವಾಗ ಖುಷಿ ಆಯ್ತು ಈಗ ದುಃಖ ಆತದೆ ಸರ್ ಕುಮಾರಸ್ವಾಮಿ ಬಹಳ ಚೆನ್ನಾಗಿ ಸರ್ ಕೈ ಎತ್ತಿ ಮುಗಿಬೇಕು ನಾನು ಮೀನ್ ತಿನ್ಸೋದು ಕಲಸಲ್ಲ ನನ್ನ ಅಧಿಕಾರ ಬಂದ್ರೆ ಮೀನ್ ಹಿಡಿಯೋದ್ ಕಲಸ್ತೀನಿ ಪ್ರತಿ ಲೀಟರ್ ಗೆ 3 ರೂಪಾಯಿ ಹಾಲಿನ ದರ ಹೆಚ್ಚಳ ಮಾಡ್ತಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ನಿಜವಾಗಿದು ಅನ್ಯಾಯ ಸರ್ ರೈತರಿಗೆ ಅಲ್ಲ ಎಲ್ಲ ಫ್ರೀ ಫ್ರೀ ಮಾಡಿಬಿಟ್ಟು ಬಲಗೈ ಕೊಟ್ಟಿ ಅಡಗೈ ಕಿತ್ಕಂತಾರಲ್ಲ ಸರ್ಕಾರ ಸೇನೆನ ಸರ್ ದಯವಿಟ್ಟು ಇದು ಅನ್ಯಾಯ ಸರ್ ಅಂದ್ರೆ ಇಲ್ಲ ನಮಗೆ ಎಲ್ಲ ಫ್ರೀ ಫ್ರೀ ಅಂತ ಹೆಣ್ಣು ಮಕ್ಕಳಿಗೆ 5 ಮಕ್ಕ ಕೊಟ್ಬಿಟ್ರು ಆ ದುಡ್ಡು ತಂದು ಈಗ ಉಸು ಮಾಡಬೇಕಲ್ಲ ಹಾಲಿನ ಮೇಲೆ ಎಲ್ಲ ಇದರ ಮೇಲೆ ಬೆಲೆನ ಹೆಚ್ಚಿಸ್ತಿದ್ರೆ ಆ ಮದ್ಯಪಾನ ಅಂತೂ ತುಂಬಾ ಮಾಡ್ಬಿಟ್ರು ಸರ್ 50 ರೂಪಾಯಿ ಬಾಟಲ್ ಅಂತೆ ಸತ್ಯವಾಗಿ ಮಾಡ್ಲಿಲ್ಲ ಇನ್ಮೇಲೆ ಜಾಸ್ತಿ ಆಗಿದೆ ಕುಡಿ ಜಾಸ್ತಿ ಆಗಿ ಕಮ್ಮಿದೆ ಕುಡಿಬಾರ್ದು ಸರ್ ಏನು ಅಲ್ಲ ಇಷ್ಟಿಷ್ಟನ್ನೇ ಮಾಡಬಹುದು ಈ ಸರ್ಕಾರ ನಿಜವಾಗೂ ಬಹಳ ಅನ್ಯಾಯ ಸರ್ ಆದೇಶ ಈಗ 5 ಕ್ಕೆ ಗ್ಯಾರಂಟಿ ಕೊಟ್ಟರಲ್ಲ ಎಲ್ಲ ಫ್ರೀನಾ ಆ ಫ್ರೀ ಕೊಟ್ಟಿದ್ದ ಈ ಕಡೆಯಿಂದ ಉಸ್ತು ಮಾಡ್ಕಂತ ಅಷ್ಟೇನೆ ನಾ ಸರ್ಕಾರ ನೌಕರಿಗೆ ಡಿ ಅಂತ ಕೊಡ್ತಾರೆ ಅದನ್ನೇನು ಮಾಡ್ತಾರೆ ಬೆಲೆ ಜಾಸ್ತಿ ಮಾಡಿ ಇದು ಮಾಡ್ತಾರೆ ಹಾಗೆ ಇವರು ಮಾಡಿದ್ದಾರೆ ಅಂತ ಇದು ಅನ್ಯಾಯ ಅಂತ ನಾನು ಹೇಳ್ತೇನೆ ಸರ್ ಸತ್ಯ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿ ಇದ್ದಾಗ ನಿಮ್ಮನೆಯವರಿಗೆ ಗೃಹಲಕ್ಷ್ಮಿ ಯೋಜನೆ ಅದು ಅಲ್ಲ ಸರ್ ಗೃಹಲಕ್ಷ್ಮಿ ಯೋಜನೆ ಕರೆಕ್ಟು ಅಲ್ಲಿ ಏನು ಮಾಡ್ಬೋದು ಅಂತಂದರೆ ಇದು ಚೆನ್ನಾಗಿ ಇದು ಮಾಡಿ ಮನೆ ಯಜಮಾನಿ ಅಂತ ರೇಷನ್ ಕಾರ್ಡ್ ಎಲ್ಲರಿಗೂ ಇದೆ ಯಾರು ಮನೆಗೆ ಹಿರಿ ಇರ್ತಾರೆ ಅವ್ರಿಗೆ ಕೊಡ್ಬೋದು ಬೆಳಗ್ಗೆ ಸಂತಕ ಕ್ಯೂ ನಿಂತ್ಕೊಂಡ್ರು ಸಿಗ್ತಾ ಇಲ್ಲ ಏನಿದಿಲ್ಲ ಸರ್ವರ್ ಇಲ್ಲ ಅದಿಲ್ಲ ಅಂತ ಜನ ಅಲ್ಲಿ ಬಿದ್ದಾಯ್ತಾರೆ ಅದನ್ನೇ ರೇಷನ್ ಕಾರ್ಡ್ ಗೊತ್ತಿದೆ ನಂಬರ್ ಗೊತ್ತಿದೆ ಅದನ್ನೇ ಈ ರೀತಿ ಮಾಡಿಬಿಟ್ಟು ಯಾಕೆ ಅನುಕೂಲ ಮಾಡಿಕೊಡ್ಬಾರ್ದು ಆ ಮನೆಗೆ ಯಾರು ಹಿರಿ ಇರೋಂಥ ಗೊತ್ತಿರ್ತಾರೆ ಅವ್ರಿಗೆ ಕೊಡಬಾರ್ದು ಅದನ್ನೇ ಮಾಡಿಸೇ ತೊಗೊಬೇಕು ಅಂತ ಏನೂ ಇರಲಿಲ್ಲ ಸರ್ ನಿಜವಾಗ ತುಂಬ ಅನ್ಯಾಯ ಅಂತ ನನಗನ್ನಿಸ್ತದೆ ಸರ್ ಇಲ್ಲ ಖಂಡಿತ ಇಲ್ಲ ಅವ್ರು 5 ಗ್ಯಾರಂಟಿ ಹೇಳ್ಬಿಟ್ರಲ್ಲ ನಮಗೆಲ್ಲ 5 ಗ್ಯಾರಂಟಿ 5 ಗ್ಯಾರಂಟಿ ಅಂತ ಖುಷಿ ಮಾತಾಡ್ಬಿಟ್ಟ ಸರ್ ನಿಜವಾಗ ಖುಷಿ ಆಯ್ತು ಎಲ್ಲ ಈಗ ದುಃಖ ಆತ ಅವಾಗ ಖುಷಿ ಆಯ್ತು ಈಗ ದುಃಖ ಆಗ್ತದೆ ಸರ್ ಹಾಲಿನ ರೇಟ್ ಅಂತೂ ಜಾಸ್ತಿ ಆಗಿತ್ತು ಎಲ್ಲ ಬಡವರೆಲ್ಲ ಹಾಲು ಮಗು ಹುಟ್ಟಿದ ಮಗು ಹಾಲು ಕುಡಿಬೇಕು ಇನ್ನೇನು ಮಾಡೋಕತ್ತ ಸರ್ ಕುಡಿದೆ ಕುಡಿಬೇಕು ಏನು ರೇಟ್ ಏನು ರೇಟ್ ಆದರೂ ಕುಡಿಲಿಬೇಕಲ್ಲ ಸರ್ ಅದೇನೇ ಈ ಸರ್ಕಾರ ಏನು ಮಾಡಬೇಕು ಅಂತಂದರೆ ಮೀನು ಹಿಡಿಯೋದು ಕಲಿಸ್ಬೇಕು ಮೀನು ತಿನ್ನೋದು ಕಲಿಸ್ಬಾರ್ದಾಗಿತ್ತು ದುಡಿಮೆ 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 ಅವಳಗೆ ಇಷ್ಟು ಪರ್ಸೆಂಟ್ ಅಂತ ಅವ್ರಿಗೆ ಏನಾಗಬೇಕಾಯ್ತು ಈಗ ಮೀನು ಹಿಡಿದ್ರೆ ನಮಗೇನಾಗ್ತದೆ ಅಂತಂದರೆ ಹಿಡಿದು ತಾನು ತಿಂದು ಮಿಕ್ಕಿದ ಮಾರ್ಕೊಳ್ತಾನೆ ಅದು ಲಾಭಾಂಶ ಅಂತ ಗೊತ್ತದೆ ಅಂಥದ್ದು ಬರೀ ತಿನ್ನು 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 ಅಂತ ಕೂತ್ಕೊಂಡ್ರೆ ಏನು ಸೈವದೇನು ಅಲ್ಲ ಸರ್ಕಾರ ಭಾಳ ದಿನ ಉಳಿತದ ಅಂತ ನನ್ನ ಅನಿಸಿಕೆ ಸರ್ ಹಿರಿಯನಾಗ ಒಂದು ಮಾತು ಹೇಳ್ಬೋದು ಅಲ್ಲ ಅವ್ರು ನನ್ನ ಬೈದ್ರು ಚಿಂತೆ ಅಲ್ಲ ಏನೇ ಆದರೆ ಇದಂತೂ ತುಂಬ ಅನ್ಯಾಯ ಎಲ್ಲ ಫ್ರೀ ಮಾಡು ಅಕ್ಕಿ ಫ್ರೀ ಎಣ್ಣೆ ಬಸ್ಸು ಇದು ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಟ್ಟರು ಇದು ತುಂಬ ಹಾಂ ಕರೆಕ್ಟ್ ಕಷ್ಟ ಅದೇ ಕೇಳ್ತಾ ಇದ್ದೀನಿ ಗಂಡು ಮಕ್ಕಳಿಗೆ ಹಾಂ ಗಂಡು ಮಕ್ಕಳು ಕುಡಿಯೋ ಕೊಟ್ಟು ಕೊಡ್ಬೋದಾಯ್ತು ಖಂಡಿತ ಸರ್ ನನ್ನ ಬೇಡಿಕೆ ಏನೂ ಇಲ್ಲ ಸರ್ ಸರ್ಕಾರ ಕರೆಕ್ಟಾಗಿ ಜನಗಳಿಗೆ ಕೆಲಸ ಕೊಟ್ಟು ದುಡಿಮೆ ಮಾಡು ಕುಮಾರಸ್ವಾಮಿ ಭಾಳ ಚೆನ್ನಾಗಿ ಸರ್ ಕೈ ಎತ್ತಿ ಮುಗಿಬೇಕು ನಾನು ಮೀನು ತಿನ್ಸೋದು ಕಲಿಸಲ್ಲ ನನ್ನ ಅಧಿಕಾರ ಬಂದರೆ ಮೀನು ಹಿಡಿಯೋದು ಕಲಿಸ್ತೀನಿ ಬೆಳಗ್ಗೆ ಸಾಕಂತ ಮೀನು ಹಿಡೀಲಿ ಅವನು ತಿಂದಷ್ಟು ತಿಂದು ಮಾರ್ಕೊಂಡ್ಲೆ ಲಾಭ ಇರ್ತಂತ ಆ ರೀತಿ ಎಲ್ಲ ಹೆಂಗಸರು ಗುಡ ಕೈಗಾರಿಕೆ ಅಂತ ಬಂದಿತ್ತು ಸರ್ ಇಂದಿರಾ ಗಾಂಧಿ ಕಾಲದಲ್ಲಿ ಆ ಮನೆಯೊಳಗೆ ತಯಾರು ಮಾಡಿ ಅದನ್ನು ಹೆಚ್ಚು ದುಡ್ಡನ್ನು ಏನೇಳಿ ಜನಗಳಿಗೆ ಸಂಪಾದನೆ ಮಾಡೋಕ್ಕೆ ಕಲಿಸ್ಬೇಕಾಯ್ತು ಹೊರತಾಗಿ ಎಲ್ಲ ಫ್ರೀ ಫ್ರೀ ಮಾಡಿಬಿಟ್ಟು ಇದು ಮಾಡಿದರೆ ಇದು ನನಗಂತೂ ಅನ್ಯಾಯ ಅಂತ ಸರ್ ಗುಡಿ ಕೈಗಾರಿಕೆ ಅಂತ ಮಾಡಿ ಪ್ರತಿಯೊಬ್ಬರದು ಇಷ್ಟು ದುಡಿಲೇಬೇಕು ಇಷ್ಟು ಸಂಪಾದನೆ ಮಾಡಬೇಕು ಆ ಸಂಪಾದನೆಯಲ್ಲಿ ತಿನ್ನಿರಿ ಉಳಿತಾಯ ಮಾಡಿರಿ ಅಂತ ಹೇಳ್ಬೇಕಾಯ್ತು ಇದು ನನ್ನ ಅನಿಸಿಕೆ ಸರ್ ಸರ್ಕಾರ ಕೊಟ್ಟರೆ ಇದಂತ ಕೊಟ್ಟರೆ ಭಾಳ ಖುಷಿ ಆಗ್ತದೆ ಸರ್ ಗುಡಿ ಕೈಗಾರಿಕೆ ಅಂತ ಮನೆ ಎಲ್ಲ ಹೆಂಗಸರಿಗೂ ಮನೆಗೆ ದಿನಕ್ಕೆ ಒಂದು 100 ರೂಪಾಯಿ ಸಂಪಾದನೆ ಮಾಡೋಕ್ಕಾದರೂ ಚೆನ್ನಾಗಿರ್ತದೆ ನನ್ನ